ದೊಡ್ಡಿ ಕಾವೇರಿ ಮೇಲಿನೊಳಗ ಯಾರಿಪ್ಪ ನಮ್ಮ ಅರಗವಾಡಿ ಹನುಮಂತ ಮಾಸ್ತರ ಹೌದು ಮಗ ತಂದು ಪಾಲಾಗಿರ್ದಾನ ಹೇಳ್ದಾರಪ್ಪ ಏನ್ ಹೇಳ್ದಾರು ಅಪ್ಪ ದೊಡ್ಡವದಾನ ಅಪ್ಪ ಹೇಳಂಗ್ ಕೇಳೋದು ನಮ್ಮ ಕರ್ತವ್ಯ ಅದ ಹೌದು ಕರೀಲಾರ್ದೆ ಯಾವ ಪದ ಹೇಳಿದ್ರವ್ರು ಕರೀಲಾರ್ದೆ ಬರೋರು ನಮ್ಮ ಪಾಲಿಗಿರ್ಲಿ ಹೌದು ಕರ್ನಾಟಕ ಬರೋರು ಪಾಲಿದು ನಿಮಗಿರ್ಲಿ ಅಪ್ಪನ ಪಾಲಕ್ಕಿರ್ಲಿ ಅಂತ ಹೇಳಿದ್ರು ಕರೀಲಾರ್ದೆ ಬರೋರೇ ಶ್ರೇಷ್ಠ ಅಂತೇಳಿನ ಯುದ್ಧ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂತ ಮಗ ಹೌದು ಕಚ್ಚಿಟ್ಟು ಹೇಳಿದ್ರು ಮಾತ ಒಪ್ಪುವಂತ ವಿಷಯ ಯಾಕ ಅಂತ ಕೇಳಿದ್ರ ಏನಾದ್ರಿಪ್ಪ ತಂದೆ ಇದ್ದಂಗ ಮಕ್ಕಳು ಗುರು ಇದ್ದಂಗ ಶಿಷ್ಯ ಹೌದು ತಂದೆಯಲ್ಲಿ ಎಂತ ಗುರ ಇರ್ತದ ಮಗನಲ್ಲಿ ಅಂತ ಬುದ್ಧಿ ಉತ್ಪತ್ತಿ ಆಗ್ತದ ಹೌದಪ್ಪ ಗುರುನಲ್ಲಿ ಅಂತ ಶಕ್ತಿ ಇರ್ತದ ಅಂತ ಶಕ್ತಿ ಶಿಷ್ಯನಲ್ಲಿ ಕೂಡ ಬರ್ತದ ಸಂತೋಷದ ವಿಷಯ ಹೌದಪ್ಪ ಕರೆ ಒಂದು ಮಾತ ಸಿದ್ಧ ಮಾಡಿ ಮಂಗಳಾರತಿ ಮಾಡ್ತೀನಿ ಅಂದಿದ್ಯಲ್ಲ ಹೌದು ಬಹಳ ಹುಷಾರಪ್ಪ ಆರು ಗಂಟೆವರೆಗೆ ಬಹಳ ಹುಷಾರ ಹೌದಪ್ಪ ಹುಷಾರಿದ್ದಾರೆ ಮಾತಾಡೋರು ನೀ ಯಾವ ಪಾಯಿಂಟ್ ಇಟ್ಕೊಂಡ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ತೀನಿ ಅಂದಿದಿಲ್ಲ ನೀ ಮಾತಾಡುವಾಗ ಅದ್ರ ಕಲೆ ನಾ ತೋಕೊಂಡು ಬಿಟ್ಟಿನಿ ಎರಡು ಪಾಯಿಂಟ್ ಯಾವ ಇಟ್ಕೊಂಡು ಮಾತಾಡ್ತೀವಿ ಅನ್ನೋದು ನನಗೆ ಮುಂಚಿತವಾಗಿ ನನ್ನ ಬ್ಯಾಂಕಿನಾಗ ಎಪ್ಪಡಿ ಅದಾವ ಎರಡು ಹೌದಪ್ಪ ತಂದೆ ಹೆಸರಲ್ಲಿ ಬ್ಯಾಂಕಿನಾಗ ಎಪ್ಪಡಿ ದುಡ್ಡು ತಗೊಂಡು ಗಲಕಿ ಮಾಡವ ಮಗ ನಿಮಗ ಗೊತ್ತಪ್ಪ ತಂದೆ ಗಳಿಸಿದ ಆಸ್ತಿ ತಂದೆ ಕಟ್ಟಿಸಿದ ಮನೆ ಇದ್ರ ಮೇಲೆ ಜನ್ಮ ಮಾಡೋದಲ್ಲ ತಂದೆ ಹೆಂಗೋ ಗಳಿಸ್ಯಾನ ಮಕ್ಕಳಿಗೆ ಹಡ್ದಾನ ದೊಡ್ಡವರಿಗೆ ಮಾಡ್ಯಾನ ಮದುವೆ ಮಾಡ್ಯಾನ ಸೊಸಿ ಕರ್ಕೊಂಡು ಬಂದಾನ ಹೌದು ತಂದೆ ಆಸ್ತಿ ಬಿಟ್ಟು ತಂದೆ ಮನೆ ಸರಿಸಿಟ್ಟು ಗಲಕಿ ಮಾಡಿ ತೋರಿಸಿದವ ನಿಜವಾದ ಮಗ ತಂದೆ ಭೂಮಿಯೊಳಗೆ ಕೈ ಹಚ್ಚುವಂಗಿಲ್ಲ ತಂದೆ ಕಟ್ಟಿದ ಮನೆಯೊಳಗೆ ಇಡುವಂಗಿಲ್ಲ ಹೌದು ಸ್ವಂತ ಆಸ್ತಿ ಮಾಡಿ ಸ್ವಂತ ಮನೆ ಕಟ್ಟಿ ತಂದೆ ಮುಂದೆ ನಿಂತು ಜನ್ಮ ಮಾಡಿ ಒತ್ತಿ ಹೆಚ್ಚಾಗಿ ಮಂಗಳಾರತಿ ಮಾಡ ಮಗನ ಹೆಚ್ಚಾಗಿ ಮಂಗಳಾರತಿ ಮಾಡು ಹೌದು ಅಪ್ಪ ಒಂದು ವಿಷಯ ಯಾರ ನಾವು ಮಾಡ್ತೀನಿ ಅಂದ್ರೆ ನಮ್ಮ ಬಲ ಅಲ್ಲ ನೀವು ಮಾಡ್ತೀನಿ ಅಂದ್ರೆ ನಿಮಗೂ ಬಲ ಅಲ್ಲ ಮತ್ತು ಅದು ಹಿಂದಿನ ಶಾಸ್ತ್ರದ ನೇಮ ಅದ ಹೌದಪ್ಪ ಹುಟ್ಟಿದ ಮನೆಯನ್ನ ಬಿಟ್ಟ ಕೊಟ್ಟ ಮನೆಗೆ ಹೋಗುವುದು ನಮ್ಮ ಅವುಗಳ ಕರ್ತವ್ಯ ಅದ ಹೌದಪ್ಪ ಆ ಮಾತಿಗೆ ಯಾರೇ ನಾವ ತಾಳ ಬರ್ಸವ ಯಾರತ್ತು ದೇವರಾಜ್ ಅಂತ ದೇವರಾಜ್ ಹೌದು ಆ ದೇವ್ ಒಂದು ಮಾತು ಮಾತಾಡಿದ ಅದಕ್ಕ ಇವ್ರನ್ನ ಇನ್ನೊಂದು ಮನೆಯಾಗ ಹೋದ ತುರ್ಕ್ಯಾರು ಹಂಗಲ್ರಿ ಸರ್ ಹುಟ್ಟಿದ ಮನೆ ಬಿಟ್ಟು ಇನ್ನೊಂದು ಮನೆ ಹೋಗಿ ತುರ್ಕ್ಯಾರತ್ತ ಅವ್ರನ್ನು ಇಲ್ಲಿ ಒಂದು ಮಾತು ಕೇಳ್ತಿದ್ದಮ್ಮ ಏನ್ ಕೇಳಬೇಕತ್ತೀರಿ ತಂದೆ ಮಗ ಅದನ್ನ ಹೊರಗಿಟ್ಟುಕೋರಿ ಮತ್ತೆ ಏಕ ಮಾರ್ ದೋತು ಕೂಡ ಅಂತ ದೇವ ನಿನ್ನ ಬಾಯಿಲೆ ನೀ ಅಂದಿದಿಲ್ಲ ಅಂದರು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರಬೇಕಂತ ಯಾರು ಶಾಪ ಇಟ್ಟಿ ನಿನಗೆ ಬಂದ್ರೆ ಹೇಳು ಬರ್ಲಿಲ್ಲ ಅಂದ್ರೆ ಮಾತಾಡಿದ ನನ್ನ ತಪ್ಪು ಆಯ್ತು ಕೆಲವು ಹೌದು ಆತಿಲ್ಲಿ ನಾ ಹೇಳಿ ಹೋಗ್ತೀನಿ ಹೌದು ಹೌದಪ್ಪ ಮಾತಾಡೋದು ಹಗರ ತಿಳ್ಕೊಂಡಿದೇನು ಹಗರ ತಿಳ್ಕೊಂಡು ಕುಸಿನ ನಿನ್ನ ಕೆಲಸ ಎಟ್ಟ ನೀ ಏನ್ ಮಾಡ್ಬೇಕು ತಕ್ಕಂತೆ ನಡಿ ಹೌದು ಫಾಲ್ತುಕ್ ಮಾತಾಡ್ಬೇಡ್ತಮ್ಮ ಮಾತಾಡ್ರಿ ಮಾತಾಡ್ದಂಗ ನಡೆದು ಬಹಳ ಜಡ ಆಯ್ತು ಹುಷಾರ್ಲಿ ಮಾತಾಡು ಬಹಳ ದುರ್ಬಲ ಬಾಜುಕಿನ ಮೇಲೆ ಯಾವ ಮೇಲೆ ಹೇಳಿ ಮಾತಾಡಕತ್ತಿ ನೀನು ಇಲ್ಲಿ ಅರ್ಥ ಮಾಡ್ಕೊಡಿ ಪುಣ್ಯಾತ್ಮರೇ 84 ಲಕ್ಷ ಜೀವರಾಶಿ ಒಳಗ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರ ಹೌದು ಈ ಮನುಷ್ಯ ಜನ್ಮದೊಳಗ ದೇವ್ರ ಎರಡು ಭಾಗ ಮಾಡ್ಯಾನ ಹೌದಪ್ಪ ಒಂದು ಹೆಣ್ಣು ಒಂದ ಗಂಡು ಗಂಡು ಹೌದು ಒಂದು ಮನೆಯಾಗ ಹುಟ್ಟಿ ಇನ್ನೊಂದು ಮನೆಗೆ ಅವರು ಬರಬೇಕಾದ್ರೆ ಬರಬೇಕಾದ್ರೆ ಅಂತ ತಪ್ಪು ಅವ್ರು ಏನ್ ಮಾಡ್ಯಾರ ಹಿಂದೆ ಯಾರು ಶಾಪ ಇಟ್ಟಿ ನಿನಗೆ ಯಾರು ಮಾತಾಡತ್ತಾರು ಹೆಂಗ್ ಮಾತಾಡಿದ್ರು ಯಾಕೆ ಬೇಕಾಗಿತ್ತು ನಿನಗಿದು ತಮ್ಮ ನೀ ಎಲ್ಲೂ ಮಾತಾಡ ದೇವಣ್ಣ ನೀ ಎಲ್ಲೂ ಮಾತಾಡ
ಬಂಡಾರ ಪಟ್ಟ ಬುಗಡಿ ಕಟ್ಟಿ ಮೇಲೆ ದಡ್ಡಿ ಮೇಲೆ ಹಿಂದ
ಊಟ ಹೊಡೆದಾರಂತ ನಂದು ಆಗುತ್ತೆ. ಊಟ ಹೊಡೆದು ಏನ್ ಗೊತ್ತಾಟಿಗೆ ಇಲ್ಲಿ ನಾ ಏನ್ ಕೇಳತ್ತೀನಿ, ಕರ್ನಾಟಕ ಎರಡು ಮೇಲೆ ಬಂದ ಹೊತ್ತು ನೀಡುವಾಗಲ್ಲ ನಾ ಕರೀಲಾರ ಬಂದಿನ ಮಗನ ಅಂತ ನೀ ಅಪ್ಪನ ಜೋಡಿ ವಾದ ಮಾಡಿದ್ರೆ ಬರ್ತಾರಪ್ಪ ಅವರು ತಯಾರಾಗಿ ನೋಡೋಣ. ಇದು ಒಂದನೇದು ಹೌದು ಲಕ್ಷಣ ಕರ್ನಾಟಕ ಎಷ್ಟೇ ಬರ್ತಾರೆ ಕರೀಲಾರ ಯಾರು ಬರಲ್ಲ. ಹೌದಪ್ಪ ನಾ ವಾದ ಮಾಡಕತ್ತೀನಿ ಇವತ್ತು ಕರೀಲಾರ ಮನೆಯಲ್ಲಿ ಬಂದವರು ಯಾರು ಹೌದು ಯಾರ ಮನೆ ನಡೆದಿತ್ತು ಯಾರ ಮಕ್ಕಳ ಮನೆ ನಡೆದಿತ್ತು ಹೌದು ಕರೀಲಾರದೆ ಬಂದವರು ಯಾರು ಯಾರು ಇಲ್ಲಿ ಪ್ರಶ್ನೆ ನಡೆದ ಈಗ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಬಿದ್ದಾರೆ ಕರ್ನಾಟಕ ಬರೋದ್ರ ಶ್ರೇಷ್ಠ ಅಂತ ನಾ ಏನು ವಾದ ಮಾಡ್ತೀನಿ ಕೇಳು. ಪುಣ್ಯಾತ್ಮರೇ ದ್ವಾಪಾರ ಯುಗದಲ್ಲಿ ಪಂಚ ಪಾಂಡವರು ನೂರಾ ಒಂದು ಮಂದಿ ಕೌರವರಾಗಿವಾದರು. ಹೌದು ಪಾಂಡವರು ಕೌರವರು ಕೂಡಿ ಪಗಡಿ ಆಟವನ್ನ ಆಡಿ ಆಡಿ ಭೂಮಿ ಸೀಮೆ ರೊಕ್ಕ ರೂಪಾಯಿ ರಾಜಕೀಯ ಎಲ್ಲ ಸೋತರು. ಹೌದಪ್ಪ ಕಡೆಗೆ ಪಾಂಡವರು ದ್ರೌಪದಿಗೆ ಪಗಡಿ ಆಟದಾಗ ಅಡವಿಟ್ಟು ಸೋತರು. ಹೌದು ದುಶ್ಯಾಸನ ಬಂದ ದ್ರೌಪದಿಯ ಸೀರೆ ಶಳಕತ್ತ ದ್ರೌಪದಿ ತಿಳ್ಕೊಂಡು